ನಾವಿಂದು ಬಾಗಲಕೋಟೆ ಜಿಲ್ಲೆಯ ವಿಶ್ವ ಪರಂಪರೆ ಪಟ್ಟಿಯಲ್ಲಿರುವಂತ ಅಂತಾರಾಷ್ಟ್ರೀಯ ಪ್ರವಾಸಿ ತಾಣ ಬಾದಾಮಿ ಕೋಟೆ ನಗರಿ ಬಾದಾಮಿಯಲ್ಲಿ ನಾವಿಂದಿದ್ದೇವೆ ಇಲ್ಲಿ ಒಂದು ವಿಶೇಷವಾದಂತ ಒಂದು ಸ್ಥಳ ಅಂದ್ರೆ ಸಿಡ್ಲುಪಡಿ ಅನ್ನುವಂತ ಒಂದು ಪ್ರದೇಶದಲ್ಲಿ ಒಂದು ಪ್ರಪಂಚದಲ್ಲಿ ಸಿಗತಕ್ಕಂತ ಒಂದು ನಾಲ್ಕೇ ನಾಲ್ಕು ಪ್ರದೇಶದಲ್ಲಿ ಈ ಬಾದಾಮಿಯ ಸಿಡ್ಲುಪಡಿ ಅನ್ನುವಂತದ್ದು ತುಂಬಾ ಮುಖ್ಯವಾದಂತದ್ದು ಮತ್ತೆ ಅಷ್ಟೇ ಸುಲಭವಾಗಿ ಸಮೀಪದಲ್ಲಿ ಹೋಗತಕ್ಕಂತ ಸ್ಥಳ ಇದು ಈ ಒಂದು ಸಿಡ್ಲುಪಡಿಯಲ್ಲಿ ಏನೆಲ್ಲ ವಿಶೇಷತೆ ಇದೆ ಇಲ್ಲಿ ನೋಡತಕ್ಕಂತ ಪ್ರವಾಸಿಗರಿಗೆ ಚಾರಣಿಗರಿಗೆ ಮುಖ್ಯವಾಗಿ ಇಲ್ಲಿ ಒಂದು ವಿಶೇಷವಾಗಿ ಚಾರಣ ಮಾಡುವಂತಕ್ಕಂತ ಒಂದು ವ್ಯವಸ್ಥೆ ಕೂಡ ಒಂದು ಅದ್ಭುತವಾದಂತ ಒಂದು ವ್ಯವಸ್ಥೆ ಇಲ್ಲಿ ಅವರಿಗೆ ಖುಷಿಯಾಗಿ ಸಿಗತಕ್ಕಂತದ್ದು ಈ ಒಂದು ಸಿಡ್ಲುಪಡಿಯ ಜಾಗವನ್ನ ನಾವು ಇಂದು ವೀಕ್ಷಣೆ ಮಾಡೋಕೆ ಹೊರಟಿದ್ದೀವಿ ನೋಡೋಣ ಅದು ಏನಲ್ಲ ಇದೆ ಅನ್ನೋದು ಹೋಗಬೇಕಾದಂತ ರಸ್ತೆ ಇಲ್ಲಿ ರಸ್ತೆ ನಿಜವಾಗ್ಲೂ ಒಂದು ಬೈಕ್ ತಗೊಂಡು ಹೋಗೋದಾಗ್ಲಿ ಏನಾಗ್ಲಿ ಹೋಗಕ್ಕೆ ಆಗೋದಿಲ್ಲ ನಡಿತಾನೆ ನಾವು ಹೋಗತಕ್ಕಂತ ಇದು ಮಾರ್ಗ ಇಲ್ಲಿಂದ ನಾವು ಹೋಗಬೇಕಾದ್ರೆ ಒಂದು 2 ರಿಂದ 3 ಕಿಲೋಮೀಟರ್ ರಸ್ತೆ ನಾವು ನಡೆಕೊಂಡೇ ಹೋಗಬೇಕಾಗುತ್ತೆ ಸಿಡ್ಲುಪಡಿಗೆ ಸಿಡ್ಲುಪಡಿಗೆ ಹೋಗತಕ್ಕಂತ ಗದ್ದಲು ತುಂಬಿದಂತ ಒಂದು ರಸ್ತೆ ಇದು ರಸ್ತೆಯಲ್ಲಿ ನಡೆಕೊಂಡೇನೆ ಹೋಗಬೇಕಾದಂತದ್ದು ಒಂದು ಇಲ್ಲಿ ಏನೋ ವ್ಯವಸ್ಥೆ ಇದೆ ಇನ್ನು ರಸ್ತೆ ಸುಧಾರಣೆ ಆಗಿಲ್ಲ ರಸ್ತೆ ಸುಧಾರಣೆ ಆಗಬೇಕು ಸೈಪ ಸೈಪ ಅಂದ್ರೂ ಕೂಡ ಇಲ್ಲಿ ಕಾಣತಕ್ಕಂತ ಬಿಎಸ್ಎನ್ಎಲ್ ಟವರ್ ಇದೆಯಲ್ಲ ಈ ಟವರ್ ಇಂದ ಇಲ್ಲಿ ಮಾರ್ಗ ಒಂದು ಡಿವೈಡ್ ಆಗುತ್ತೆ ಈ ಮಾರ್ಗದಲ್ಲಿ ಅಂದ್ರೆ ಈಗ ಇಲ್ಲಿಂದ ನೇರವಾಗಿ ಹೋದ್ರೆ ಮಹಾಕೂಟಕ್ಕೆ ಹೋಗುವಂತ ಮಾರ್ಗ ಇದು ಇಲ್ಲಿಂದ ನೇರವಾಗಿ ಹೋಗುವಂತ ದಾರಿ ಕಾಣ್ತಿದೆಯಲ್ಲ ಇಲ್ಲಿಂದ ನಾವು ಎಡಕ್ಕೆ ತಿರುಕೊಂಡ್ರೆ ಇದೆ ಸಿಡ್ಲುಪಡಿ ಹೋಗತಕ್ಕಂತ ಮಾರ್ಗ ಬಿಎಸ್ಎನ್ಎಲ್ ಟವರ್ ಲಿಂದ ನಾವು ಈಗ 1 ಕಿಲೋಮೀಟರ್ ವರೆಗೂ ನಾವು ಈಗ ನಡೆಕೊಂಡು ದಾರಿನ ಬಂದಿದ್ದೀವಿ ಅಲ್ಲಿಂದ ನೀವು ಯಾವುದೇ ಬೈಪಾಸ್ ರೋಡ್ ಇದೆ ಆದಿದೆ ಅಂತ ತಿಳ್ಕೊಂಡು ನೀವು ಎಲ್ಲಾದರೂ ಹೋಗುವಂತ ಏನು ಪ್ರಯತ್ನ ಮಾಡಬೇಡಿ ಟವರ್ ಇಂದ ನೇರವಾಗಿ ಕಾಣ್ತಾ ಇದೆಲ್ಲ ಈ ಕಾಲ್ದಾರಿ ಕಾಲ್ದಾರಿಂದ ಮುಂದೆ ಹೋದ್ರೆ ನಿಮಗೆ ಸಿಡ್ಲುಪಡಿ ಇನ್ನು ಒಂದು 2 ಕಿಲೋಮೀಟರ್ ವರೆಗೂ ಆಗುತ್ತೆ ಇನ್ನೊಂದು ಏನಪ್ಪ ಅಂತಂದ್ರೆ ಇಲ್ಲಿ ನಾವು ಬಂದಿರುವಂತ ಈಗ ದಾರಿ ಇಲ್ಲಿ ಇಂತಂತ ಸಂದಿಗ್ಧವಾದಂತ ಒಂದು ರಸ್ತೆಯಲ್ಲಿ ಬಂದರೂ ಕೂಡ ನಮಗೆ ಯಾವುದೇ ರೀತಿಯಿಂದ ಆಯಾಸ ಆಗ್ತಾ ಇಲ್ಲ ಯಾಕಂದ್ರೆ ಈ ಗುಡ್ಡದಲ್ಲಿ ಈ ಒಂದು ಬೆಟ್ಟದಲ್ಲಿ ಸಾಕಷ್ಟು ಆಯುರ್ವೇದಿಕ್ ಹೊಂದಿರುವಂತ ಗಿಡಮೂಲಿಕೆಗಳು ಇವೆ ಇಲ್ಲಿ ಅವು ಯಾವ ಅಂತ ನಮಗೆ ಅಷ್ಟು ಹೆಸರು ಗೊತ್ತಾಗೋದಿಲ್ಲ ಆದರೆ ಇಲ್ಲಿ ತುಂಬಾನೇ ಆಯುರ್ವೇದಿಕ್ ಸಂಬಂಧಪಟ್ಟಂತ ಗಿಡಗಳು ಇವೆ ಇಲ್ಲಿ ಅದರ ಒಂದು ಆಸ್ವಾದನೆ ಆ ಒಂದು ಗಾಳಿಗೆ ನಮಗೆ ಯಾವುದೇ ರೀತಿಯಾದಂತ ಒಂದು ಆಯಾಸ ಆಗ್ತಿಲ್ಲ ಮುಖ್ಯವಾದಂತ ಒಂದು ಪ್ರವಾಸಿ ಸ್ಥಾನ ಇದು ಸಿಡ್ಲುಪಡಿ ಅನ್ನೋದು ಇಲ್ಲಿ ಮಾರ್ಗ ಇಲ್ಲ ಸರಿಯಾಗಿ ಮುಖ್ಯವಾಗಿ ಇಲ್ಲಿನ ಜನಪ್ರತಿನಿಧಿಗಳು ಈ ಕಡೆ ಸ್ವಲ್ಪ ಲಕ್ಷ ವಹಿಸಿ ಪ್ರವಾಸಿಗರಿಗೆ ಒಂದು ಮುಖ್ಯವಾಗಿ ರಸ್ತೆ ನಿರ್ಮಾಣ ಮಾಡಿದರೆ ತುಂಬಾ ಪ್ರವಾಸಿಗರು ಇಲ್ಲಿ ಬರುವಂತ ಒಂದು ಏನೋ ವ್ಯವಸ್ಥೆ ಆಗುತ್ತೆ ಮತ್ತೆ ಪ್ರವಾಸಿಗರು ಇದರ ಬಗ್ಗೆ ತುಂಬಾ ಗಮನ ಕೊಟ್ಟು ಮತ್ತೆ ತುಂಬಾ ಆಸಕ್ತಿ ತೋರಿಸಿ ಚಾರಣ ಪ್ರಿಯರಿಗೂ ಇದು ಒಂದು ಸಹಾಯ ಆಗುತ್ತೆ ಅನ್ನೋದು ನಮ್ಮ ವಾಹಿನಿಯಿಂದ ಒಂದು ಕೋರಿಕೆ ಆಗಿದೆ ಅರ್ಧ ಕಿಲೋಮೀಟರ್ ಇಂದ ಪೊದೆಗಳಲ್ಲಿ ಹರಡತಕ್ಕಂತ ನೀರು ಕಲ್ಲಬಂಡೆಯಲ್ಲಿ ಹಾಸಿ ಇಲ್ಲಿ ನೀರು ಬರ್ತಕ್ಕಂಥದ್ದು ನೀರು ಇಲ್ಲಿ ಏನು ಇನ್ನೂ ವಿಶೇಷ ಇದೆ ಏನಂತಂದ್ರೆ ಇಲ್ಲಿ ಹರಿತಕ್ಕಂಥ ನೀರು ಔಷಧಿ ಗುಣ ಇರತಕ್ಕಂಥ ಸಸ್ಯಗಳು ಕಾಡಲ್ಲಿ ತುಂಬಾ ಇವೆ ಆ ಔಷಧಿ ಗುಣ ಇರತಕ್ಕಂಥ ಸಸ್ಯಗಳಲ್ಲಿ ಹರತಕ್ಕಂಥ ನೀರು ನಿಮ್ಮ ಕಾಲಿಗೆ ತಾಕಿದ್ರೆ ನಿಮ್ಮ ಮೈಗೆ ದೇಹಕ್ಕೆ ಅದು ತಾಕಿದ್ರೆ ನಿಮ್ಮಲ್ಲಿ ಇರತಕ್ಕಂಥ ಏನೇ ರೋಗ ರುಜಿನಗಳು ಇದ್ರೂ ಕೂಡ ಅದು ಆ ಔಷಧಿ ಗುಣ ಇರತಕ್ಕಂಥ ನೀರು ವಾಸಿ ಮಾಡತಕ್ಕಂಥ ಗುಣ ಕೂಡ ಹೊಂದಿದೆ ಅನ್ನೋದನ್ನ ಸಾಕಷ್ಟು ಪುರಾವೆಗಳಿಂದ ತಿಳಿದು ಬಂದಿದೆ ದಾರಿಯನ್ನು ಸಾಕಷ್ಟು ಕ್ರಮಿಸಿದೀವಿ ಈಗ ಇವು ಹತ್ತಿರಕ್ಕೆ ಅಂದ್ರೂ ಕೂಡ ಒಂದು 100 ಮೀಟರ್ ಅಂತರದಲ್ಲಿ ನಾವು ಸಿಡ್ಲುಪಡಿಗೆ ಸಮೀಪದಲ್ಲಿ ಇದ್ದೀವಿ ಇನ್ನೇನು 100 ಮೀಟರ್ ಹತ್ತಿರದಲ್ಲಿ ಬರ್ತಿದ್ದ ಹಾಗೆ ನಾವು ಸಿಡ್ಲುಪಡಿಯನ್ನ ತಲುಪುತ್ತೀವಿ ಒಂದು ನನಗೆ ತುಂಬಾ ಕುತೂಹಲ ಮೂಡಿಸುವಂತ ಒಂದು ಪ್ರೇಕ್ಷಣೀಯ ಸ್ಥಳ ಇದು ಇಡೀ ವಿಶ್ವವೇ ಬೆರಗಾಗುವಂತ ಒಂದು ಅಚ್ಚರಿ ಮೂಡಿಸುವಂತ ಸಿಡ್ಲುಪಡಿಯ ಸ್ಥಳಕ್ಕೆ ನಾವು ಈ ಒಂದು ಸಮೀಪದಲ್ಲಿ ಬಂದಿದ್ದೀವಿ ಬಂದಂತ ಮಾರ್ಗವನ್ನು ಕ್ರಮಿಸಿ ಈಗ ಸಿಡ್ಲುಪಡೆಯ ಹತ್ತಿರ ಇನ್ನೇನು ಕೆಲವೇ ನಡೆಯ ದಾರಿಯಲ್ಲಿ ನಾವು ಸಿಡ್ಲುಪಡೆಯನ್ನ ಸಮೀಪಿಸ್ತಾ ಇದ್ದೀವಿ ತಲುಪಿ ಆಲ್ರೆಡಿ ತಲುಪಿದ್ದೀವಿ ಈಗ ಸಿಡ್ಲುಪಡೆಗೆ ಸಿಡ್ಲುಪಡೆಯನ್ನ ತಲುಪೋಕೆ ಬಂದಂತ ಇಷ್ಟೊತ್ತಿ ಬಂದಂತ ಆಯಾಸ ಈ ಒಂದು ಗುಡ್ಡಗಾಡು ಪ್ರದೇಶದಲ್ಲಿ ನಡೆಯಕೊಂಡು ಬಂದಂತ ಆಯಾಸ ನಿಮಗೆ
ಈ ಪ್ರಕೃತಿಯ ಮುಂದೆ ಅದೆಲ್ಲ ಶೂನ್ಯವಾಗಿ ಆಯಾಸ ಹೋಗಿ ಹೊಸ ಉತ್ಸಾಹ ನಿಮಗೆ ಏನೋ ಆರಂಭ ಆಗುತ್ತೆ. ಈ ಒಂದು ಆ ದೃಶ್ಯವನ್ನು ನೋಡುತ್ತಿದ್ದ ಹಾಗೆನೇ ಹೊಸ ಒಂದು ನಿಮಗೆ ಉತ್ಸಾಹ ಆರಂಭ ಆಗುತ್ತೆ ಅನ್ನೋದನ್ನು ತಾವು ಇಲ್ಲಿ ಈ ಸ್ಥಳಕ್ಕೆ ಒಮ್ಮೆ ಭೇಟಿ ಕೊಟ್ಟಾಗಲೇ ಅದರ ಅನುಭವ ಆಗುತ್ತೆ ಅಂತ ನಾನು ಈ ಮುಖಾಂತರ ಸ್ವಲ್ಪ ತಿಳಿಸ್ತಾ ಇದ್ದೇನೆ. ಉರಿ ಬಿಸಿಲಿನಲ್ಲೂ ಕೂಡ ಬೇರೆ ಕಡೆ ಆಗಿದ್ರೆ ನಮ್ಮ ಮೈ ಮೇಲಿನ ಚರ್ಮಕ್ಕೆ ತುಂಬಾ ಏನೋ ಒಂದು ಉರಿ ಕಾಣಿಸ್ಕೊಳ್ಳುವಂತ ಸಂದರ್ಭ ಇರ್ತಿತ್ತು. ಆದ್ರೆ ಇಲ್ಲಿ ಈ ಒಂದು ವಾತಾವರಣದಲ್ಲಿ ಈ ಪ್ರಕೃತಿಯ ಒಂದು ವಿಶಿಷ್ಟವಾದಂತ ಒಂದು ಆಸ್ವಾದ ಏನಿದೆಯಲ್ಲ ಅದರ ಮುಖಾಂತರ ನಮಗೆ ಯಾವುದೇ ತರದಂತ ಉರಿ ಏನೋ ಬಿಸಿ ಏನೋ ತಾಕ್ತಾ ಇಲ್ಲ, ನಮಗೆ ಅನುಭವ ಆಗ್ತಾ ಇಲ್ಲ ಆ ತರದ್ದು. ಅಷ್ಟು ಬಿಸಿಲಿದ್ರು ಕೂಡ ಈಗ ನಾವು ಹೇಳ್ತಿದ್ದ ಹಾಗೇನೆ ಸಿಡ್ಲು ಪಡೆಯ ಘಟ್ಟವನ್ನು ತಲುಪಿಸಿದೀವಿ. ಸಿಡ್ಲು ಪಡೆಯ ವಿಹಂಗಮ ನೋಟವನ್ನ ತಮ್ಮೆದುರಿಗೆ ನಾವು ತೋರಿಸ್ತಾ ಇದ್ದೀವಿ ದೃಶ್ಯದ ಮುಖಾಂತರ. ಸಿಡ್ಲು ಪಡೆಯ ಒಳಗಿನ ಒಂದು ದೃಶ್ಯ. ಸಿಡ್ಲು ಪಡೆಯ ಮೇಲ್ಗಡೆ ಭಾಗ ಇದೆಯಲ್ಲ, ಮೇಲ್ಗಡೆ ಕಾಣ್ತಕ್ಕಂತ ಒಂದು ಕಂದಕ, ಈಗ ತಾನೇ ನಾವು ಹೇಳಿದ್ವಿ ಒಳಗಡೆ ಕಂದಕ ಸೃಷ್ಟಿಯಾಗಿದೆ ಸಿಡ್ಲಿಂದ ಅಂತ ಹೇಳಿ. ಈಗ ಮೇಲ್ಗಡೆ ಬಂದಿದ್ದೀವಿ ನಾವು, ಸಿಡ್ಲು ಪಡೆಯ ಪೂರ್ತಿ ಮೇಲ್ಛಾವಣಿ ಮೇಲ್ಗಡೆ ನಾವು ಬರ್ತಿದ್ದೀವಿ. ಇಲ್ಲಿ ಈಗ ಕಾಣ್ತಾ ಇರೋದು ಸಿಡ್ಲು ಪಡೆಯ ಸಿಡ್ಲಿಂದ ಆದಂತ ಒಂದು ಕಂದಕ ಅಂತ ಏನ್ ಹೇಳ್ತೀವಿ ಅದು ನೀವು ದೃಶ್ಯದಲ್ಲಿ ಈಗ ನೀವು ನೋಡ್ತಾ ಇದ್ದೀರಿ. ಹಾಗೆ ತಾವು ಈಗ ಕಂದಕ ಸೃಷ್ಟಿಯಾಗಿದ್ದರ ಬಗ್ಗೆ ಇನ್ನೂ ಒಂದು ಪಕ್ಕದಲ್ಲಿರ್ತಕ್ಕಂಥ ಇನ್ನೊಂದು ಕಂದಕ ಕಾಣಿಸ್ತಾ ಇದೆ ನಿಮಗೆ. ಈಗ ಕಾಣ್ತಾ ಇರುವಂತ ದೃಶ್ಯದಲ್ಲಿ ಈ ಕಂದಕ ದೊಡ್ಡದಾಗಿ ಸೃಷ್ಟಿಯಾದಂಥದ್ದು. ಈ ಒಂದು ಕಾರಣದಿಂದಾಗಿ ಸಿಡಿಲು ಪಡೆ ತನ್ನದೇ ಆದಂತ ಒಂದು ವಿಶಿಷ್ಟ ಸ್ಥಳ ಅಂತ ಗುರುತಿಸಿಕೊಂಡಿದೆ ಅನ್ನೋದ್ರಲ್ಲಿ ಈ ಒಂದು ದೃಶ್ಯ ಸಾಕ್ಷಿಗೆ ಕಾಣ್ತಾ ಇದೆ.